ಮುನಿರತ್ನ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಗರು ಮಾಡೋ ತಪ್ಪನ್ನೆಲ್ಲ ಮಾಡಿಬಿಡ್ತಾರೆ, ಆದ್ರೆ ಅದಾದ ನಂತರ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸ್ತಾರೆ. ಕಾಂಗ್ರೆಸ್ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಅಥವಾ ಸೇಡನ್ನ ತೀರಿಸ್ಕೊಳ್ತಾ ಇದೆ, ಹೀಗೆ ಬೇರೆ ಬೇರೆ ಅಪವಾದಗಳನ್ನು ಹಾಕ್ತಾರೆ. ಹಾಗಾಗಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬನ್ನಿ ಏನು ಹೇಳ್ತಾರೆ ಮಾಜಿ ಸಂಸದರು ನೋಡೋಣ. ಐದಾರು ವರ್ಷದಿಂದ ಪಟ್ಟಿ ಮಾಡ್ತಾ ಬನ್ನಿ, ಒಂದು ಎರಡು ಮೂರು ನಾಲ್ಕು ಶಾಸಕರುಗಳಿರ್ಬೋದು, ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ವಿಚಾರಗಳು ಬಂದಂತ ಸಂದರ್ಭದಲ್ಲಿ ಆಸ್ಥಾನ ವಿಚಾರಗಳು ಇರ್ಬೋದು, ಯಾವ್ಯಾವ್ದಿದೆ ಎಲ್ಲ ವಿಚಾರಗಳು ಯಾರು ಇವತ್ತು ಮುಂದುವರೆದ ಅವ್ರ ವಿಚಾರ ಅವ್ರು ಮಾಡಿರುವಂತ ಕೃತ್ಯಗಳನ್ನ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸುವಂಥದ್ದು ಅವರ ಪ್ರವೃತ್ತಿಯ ಸಮಾಜದ ಹಿತದೃಷ್ಟಿಯನ್ನ ನಾವು ಒಗ್ಗಟ್ಟನ್ನ ಒತ್ತು ಮತ್ತು ಇವತ್ತೇನು ಈ ರೀತಿಯ ಹೇಳಿಕೆ ನಾನು ಹೀಗೆ ಬಿಡಿಸುವಂತಂದ್ರೆ ಮಾತಾಡ್ತೇನೆ. ಏನು ಯಾರೋ ಡಿ ಕೆ ಶಿವಕುಮಾರ್ ಬಗ್ಗೆನ ಡಿ ಕೆ ಸುರೇಶ್ ಬಗ್ಗೆನ ಮಾತಾಡುವಂತ ಪದಗಳಲ್ಲ, ಅದು ಅವ್ರ ಕುಟುಂಬದ ಬಗ್ಗೆ ಮಾತಾಡಿರ್ತಕ್ಕಂಥದ್ದು, ತಾಯಂದಿರ ಬಗ್ಗೆ ಮಾತಾಡಿರ್ತಕ್ಕಂಥದ್ದು, ಸಣ್ಣ ಸಣ್ಣ ವ್ಯಕ್ತಿಗಳನ್ನ ಮಾತಾಡಿರೋ ನಾಯಕರು ಬಿಜೆಪಿ ನಾಯಕರು ಅವ್ರಿಗೆ ಮೋದಿ ಮತ್ತು ತಾಯಿನ ಮಾತಾಡಿದಾಗ ಅದನ್ನು ಬದಲಿಸ್ಕೊಳ್ಳೋಕ್ಕೆ ಬಿಜೆಪಿ ಅವ್ರಿಗೆ ಶಕ್ತಿ ಇರ್ಬೋದು. ಅವರಿಗೆ ಬಿಜೆಪಿ ಅವ್ರಿಗೆ ಮೋದಿ ಅವ್ರ ತಾಯಿ ಬಗ್ಗೆ ಮಾತನಾಡೋದನ್ನ ಸಹಿಸಿಕೊಂಡು ಅವ್ರು ಮನಸ್ಸು ಮಾಡಬೇಕು, ಅವರಿಗೆ ಖುಷಿಯಿಂದ ಮನಸ್ಸು ಮಾಡಿರ್ಬೋದು. ನಾನು ಮಾತಾಡಿಲ್ಲ, ಮೋದಿಯವ್ರ ತಾಯಿ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಇದೆ, ಮೋದಿಯವ್ರ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಇದೆ. ಆದರೆ ಡಿ ಕೆ ಟಿಪ್ಪಣಿಗಳನ್ನು ನಾವು ಮಾಡ್ತಾ ಇರ್ತೀವಿ ರಾಜಕೀಯವಾಗಿ. ಒಬ್ಬ ಪ್ರಧಾನಮಂತ್ರಿಗೆ ಗೌರವ ಕೊಡಬೇಕು, ಒಬ್ಬ ಗೃಹಮಂತ್ರಿಗೆ ಗೌರವ ಕೊಡಬೇಕು, ಅವರು ಕೇವಲ ಮಾತಾಡ್ತಾರೆ, ನಾವು ಕೇವಲ ಕೊಡ್ತೇವೆ. ಆದರೆ ಅವರ ಕುಟುಂಬದ ಸದಸ್ಯರ ಬಗ್ಗೆ ಹೀಯಾಳಿಸುವಂಥದ್ದು. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿಗಳು, ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.